ನಮಸ್ಕಾರ. ನಾನು ಈಗ ನಾಟಕ ಕಲೆಯನ್ನು ಕುರಿತು ಕೆಲವು ಪ್ರಾಥಮಿಕವಾದ ಸಂಗತಿಗಳನ್ನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಮೊದಲಿಗೆ ಕಲೆ ಅಂದರೆ ಏನು? ಕಲೆ ಅಂದರೆ ನಮಗೆ ಬಹಳ ಪರಿಚಿತವಾದಂತಹ ಶಬ್ದ, ಆದರೆ ನಿಜವಾಗಿ ಅದನ್ನು ಯಾವ ಅರ್ಥದಲ್ಲಿ ನಾವು ಪರಿಗ್ರಹಿಸಬೇಕು ಅಂತ ಯೋಚಿಸಿದಾಗ ಯಾವುದನ್ನು ಕಲೆ ಅಂತೀವಿ? ಯಾವ ಕ್ರಿಯೆಯನ್ನು ಮಾಡುವ, ನೋಡುವ ಅಥವಾ ಕೇಳುವುದರ ಮುಖಾಂತರ ನಮಗೆ ಸಂತೋಷ, ಆನಂದ, ಅನುಭೂತಿ, ಹೃದಯ ಸಂಸ್ಕಾರ ಉಂಟಾಗುತ್ತೋ, ಒಂದು ಸಂತೋಷ ಉಂಟಾಗುತ್ತೋ, ಇಂತಹ ಒಂದು ಕ್ರಿಯೆಯನ್ನು ಕಲೆ ಅಂತ ಕರೀತಾರೆ. ಆದರೆ ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು, ಕಲೆ ಯಾವಾಗಲೂ ಮನುಷ್ಯಕೃತವಾದದ್ದು, ಮನುಷ್ಯ ಸೃಷ್ಟಿಸಿದ್ದು ಮಾತ್ರ ಕಲೆ ಅಂತ ಅನ್ನಿಸ್ಕೊಳ್ಳುತ್ತೆ. ಸಹಜವಾದದ್ದು, ಪ್ರಾಕೃತಿಕವಾದದ್ದು, ನಿಸರ್ಗ ಸಹಜವಾದದ್ದು ಕಲೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಈ ಕಲೆಗಳು ಸಾಕಷ್ಟು ಸಂಖ್ಯೆಯಲ್ಲಿದೆ. ಪ್ರಾಚೀನ ಭಾರತದಲ್ಲಿ ಸುಮಾರು 64 ಕಲೆಗಳನ್ನು, ಚೌಷಷ್ಟಿ ಕಲೆಗಳು ಅಂತ ಗುರುತಿಸ್ತಾ ಇದ್ರು. ಇವತ್ತು ನಾವು ಸಾಹಿತ್ಯ, ಸಂಗೀತ, ನೃತ್ಯ, ಚಿತ್ರ, ಶಿಲ್ಪ ಹೀಗೆಲ್ಲ ಪಟ್ಟಿ ಮಾಡ್ತೀವಲ್ಲ, ಇವನ್ನೆಲ್ಲ ಕಲೆಗಳು ಅಂತ ಹೇಳ್ತೇವೆ. ನಾಟಕ ಅನ್ನೋದು ಪ್ರಾಥಮಿಕವಾಗಿ ಒಂದು ಇಂಡಿವಿಜುವಲ್ ಆರ್ಟ್, ಅಂದರೆ ಘಟಕ ಕಲೆ ಅಲ್ಲ, ಅದೊಂದು ಕಲಾ ರಸಾಯನ, ಹಲವು ಕಲೆಗಳು ಸೇರಿ ಸೃಷ್ಟಿಯಾದದ್ದು. ಅದರಲ್ಲಿ ಸಾಹಿತ್ಯ ಇದೆ, ಸಂಗೀತ ಇದೆ, ನೃತ್ಯ ಇದೆ, ಶಿಲ್ಪ ಇದೆ, ಹೀಗೆ ವಿವಿಧ ಕಲೆಗಳೆಲ್ಲ ಸೇರಿಕೊಂಡಿರೋದ್ರಿಂದ ಆ ಕಲೆ ಉಳಿದೆಲ್ಲ ಕಲೆಗಳಿಗಿಂತ ಬಹಳ ಶ್ರೇಷ್ಠವಾದದ್ದು. ಅದಕ್ಕೆ ಭಾರತದ ನಾವೆಲ್ಲ ಬಹಳ ಅಭಿಮಾನ ಪಡುವಂತಹ ಶ್ರೇಷ್ಠ ನಾಟಕಕಾರ ಕಾಳಿದಾಸ ತನ್ನ ಮಾಳವಿಕಾಗ್ನಿಮಿತ್ರ ಅನ್ನೋ ನಾಟಕದಲ್ಲಿ ಒಂದು ಮಾತು ಹೇಳ್ತಾನೆ. ನಾಟ್ಯಂ ಭಿನ್ನ ರುಚೇರ್ ಜನರ್ಸ್ಯ ಬಹುದಾಪ್ ಏಕಂ ಸಮಾರಾಧನಂ. ಇಲ್ಲಿ ನಾಟ್ಯಂ ಅಂದರೆ ನಾಟಕಕ್ಕೆ ಪರ್ಯಾಯವಾಗಿ ಬಳಸ್ತಾ ಇದ್ದಾನೆ. ನಾಟ್ಯಂ ಭಿನ್ನ ರುಚೇರ್ ಜನಸ್ಯ, ಬೇರೆ ಬೇರೆ ಕಲೆಗಳಲ್ಲಿ ಅಭಿರುಚಿ ಇರುವಂತಹ ಜನಗಳಿಗೆಲ್ಲರಿಗೂ ನಾಟಕ ಅನ್ನುವಂಥದ್ದು, ವಿವಿಧ ರುಚಿಗಳಲ್ಲಿ ಆಸಕ್ತಿ ಇರೋ ಜನರು ಎಲ್ಲರಿಗೂ ಒಂದು ಸಮಾರಾಧನೆಯ ಊಟ ಹೇಗೆ ತೃಪ್ತಿ ಕೊಡುತ್ತೋ ಹಾಗೆ ತೃಪ್ತಿಪಡಿಸಬಲ್ಲದು. ಆದ್ದರಿಂದ ಎಲ್ಲ ಕಲೆಗಳಿಗಿಂತ ನಾಟಕ ಕಲೆ ಬಹಳ ಶ್ರೇಷ್ಠವಾದದ್ದು, ಸಂಕೀರ್ಣವಾದದ್ದು ಎಂಬುದಾಗಿ ಹೇಳ್ತಾನೆ. ಬಹುಶಃ ಇದು ನಿಜ ಅಂತ ಅನಿಸುತ್ತೆ. ಈ ನಾಟಕ ಅಭಿನಯ ಪ್ರಧಾನವಾದಂತಹ ಒಂದು ಕಲಾ ಪ್ರಕಾರ. ಬಹುಶಃ ಇದರ ಹುಟ್ಟನ್ನು ಹುಡುಕ್ತಾ ಹೋದರೆ ಮನುಷ್ಯನ ಹುಟ್ಟಿನ ಆರಂಭದಿಂದಲೂ ಇದನ್ನು ಗುರುತಿಸಬಹುದೋ ಏನೋ. ಆದರೆ ಈಗಿನ ನಾಟಕ ಕಲೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಾವು ಕೆಲವು ಹಂತಗಳಲ್ಲಿ ಬಹಳ ಪ್ರಮುಖವಾದಂತಹ ಘಟಕಗಳನ್ನು ನಾವು ಗುರುತಿಸೋದಾದರೆ, ಈ ನಾಟಕ ಮತ್ತು ಇಂತಹ ಕಲೆಗಳನ್ನು ಪ್ರದರ್ಶಿಸೋ ಸ್ಥಳದ ಬಗ್ಗೆಯೂ ನಾವು ತಿಳ್ಕೊಳ್ಬೋದು. ಎಲ್ಲಿ ಈ ನೃತ್ಯ, ಸಂಗೀತ, ಚಿತ್ರ, ಶಿಲ್ಪ ಇಂತಹ ಕಲೆಗಳನ್ನೆಲ್ಲ ಪ್ರದರ್ಶಿಸ್ತೀವೋ ಆ ಪ್ರದರ್ಶನದ ಅಂಗಣವನ್ನು ರಂಗಭೂಮಿ ಅಂತ ಕರೀತಾರೆ. ಈ ಪ್ರದರ್ಶನ ಕಲೆಗಳ ಒಂದು ಸಂಯೋಗದ ಒಂದು ಸ್ಥಳ ಅದು, ಲಲಿತ ಕಲೆಗಳ ಸಂಗಮ ಕ್ಷೇತ್ರ ಅಂತ ಹೇಳ್ತಾರೆ. ಈ ಕಲೆಗಳನ್ನು ಮೀಮಾಂಸಕರು ಮತ್ತೆ ಎರಡು ಭಾಗ ಮಾಡ್ತಾರೆ, ಒಂದು ಉಪಯುಕ್ತ ಕಲೆ, ಇನ್ನೊಂದು ಲಲಿತ ಕಲೆ ಅಂತ ಹೇಳ್ತಾರೆ. ಇವೆಲ್ಲ ಸಾವಿರಾರು ವರ್ಷಗಳಿಂದ ಚರ್ಚಿತವಾಗ್ತಾ ಇರುವಂತಹ ಬಹಳ ಸೂಕ್ಷ್ಮ ವಿಚಾರಗಳು. ಸ್ಥೂಲವಾಗಿ ಮಾತ್ರ ಅದನ್ನು ನಾನು ಹೇಳ್ತಾ ಇದ್ದೇನೆ. ಒಂದು ಕಲೆ, ಅದರ ಉದ್ದೇಶ ಅನುಭೂತಿ, ಆನಂದ, ಸಂತೋಷ, ಇದಕ್ಕಿಂತ ಹೆಚ್ಚಾಗಿ ದ್ರವ್ಯ ಸಂಪಾದನೆ, ಉಪಯೋಗ ಅನ್ನೋದು ಇದ್ದಾಗ ಅದನ್ನು ಉಪಯುಕ್ತ ಕಲೆ, ಯೂಸ್ಫುಲ್ ಆರ್ಟ್ ಅಂತ ಕರೀತಾರೆ. ಯಾವ ಕಲೆ ಅದರ ಉದ್ದೇಶ ದ್ರವ್ಯ ಸಂಪಾದನೆಗಿಂತಲೂ ಹೆಚ್ಚಾಗಿ ಹೃದಯ ಸಂಸ್ಕಾರ, ಅನುಭೂತಿ, ಸಂತೋಷ ಅಂತಿರುತ್ತೋ ಅದನ್ನು ಫೈನ್ ಆರ್ಟ್ಸ್, ಲಲಿತ ಕಲೆ ಅಂತ ಕರೀತಾರೆ. ಈ ನಾಟಕ ಅನ್ನುವಂಥದ್ದು ಬರೀ ರಂಜನೆಗಾಗಿ ಇರೋದಲ್ಲ, ಇದು ತಿಳುವಳಿಕೆಯನ್ನು, ಅರಿವನ್ನು ಮೂಡಿಸೋಕ್ಕೂ ಕೂಡ ಇದೆ. ಹೀಗಾಗಿಯೇ ನಾಟಕವನ್ನು ಮಿರರ್ ಆಫ್ ಸೊಸೈಟಿ ಅಂತ ಹೇಳ್ತಾರೆ. ಸಮಾಜಕ್ಕೆ ದರ್ಪಣಪ್ರಾಯವಾದದ್ದು. ದರ್ಪಣ ಅಂದರೆ ಕನ್ನಡಿ. ಕನ್ನಡಿ ಏನು ಮಾಡುತ್ತೆ? ಪ್ರತಿಬಿಂಬಿಸುತ್ತೆ. ಪ್ರತಿಬಿಂಬದ ಲಾಭ ಏನು? ನಮ್ಮಲ್ಲಿರೋ ಹುಳುಕು ಕೊಳಕುಗಳನ್ನು, ಓರೆ ಕೋರೆಗಳನ್ನು ನೋಡಿ ಅರ್ಥ ಮಾಡ್ಕೊಂಡು ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಕೊಡುತ್ತೆ. ನಾಟಕ ಕೂಡ ಹಾಗೆ, ಸಮಾಜದಲ್ಲಿರುವಂತಹ
ನಡೆ ನುಡಿಗಳನ್ನು ವ್ಯವಹಾರಗಳನ್ನು ತೋರಿಸ್ಕೊಟ್ಟು ತಿದ್ದುಪಡಿಗೆ ಸಹಾಯ ಮಾಡುತ್ತೆ. ಹೀಗಾಗಿಯೇ ನಾಟಕ ಅನ್ನುವಂಥದ್ದನ್ನು ಕಾಮನ್ ಮ್ಯಾನ್ಸ್ ಯೂನಿವರ್ಸಿಟಿ, ಸಾಮಾನ್ಯ ಜನರ ವಿಶ್ವವಿದ್ಯಾನಿಲಯ ಅಂತ ಕರೀತಾರೆ. ಇಲ್ಲಿ ಆಬಾಲವೃದ್ಧರು, ಸ್ತ್ರೀ ಪುರುಷರು, ಯಾವುದೇ ಲಿಂಗ ಭೇದವಿಲ್ಲದೆ ಪ್ರತಿಯೊಬ್ಬರೂ ಕೂಡ ನಾಟಕವನ್ನು ನೋಡಿ ಆಸ್ವಾದಿಸಬಹುದು, ಅರಿವನ್ನು ಪಡ್ಕೊಳ್ಬೋದು. ಇಂಥದ್ದು ನಾಟಕ. ಈ ನಾಟಕಗಳಲ್ಲಿ ಆರಂಭಿಕ ಕಾಲದಲ್ಲಿ ಧಾರ್ಮಿಕವಾದ ಆಚರಣೆಯ ಹಿನ್ನೆಲೆಯಲ್ಲಿ ಜಾನಪದೀಯವಾಗಿ ಹುಟ್ಕೊಂತು. ಇದನ್ನು ಜನಪದ ರಂಗಭೂಮಿ ಅಂತ ಕರೀತಾರೆ. ಅಲ್ಲಿ ಮಾಡುವವರು ನೋಡುವವರು ಅಂತ ಬೇರೆ ಇಲ್ಲ, ಎಲ್ಲರೂ ಒಗ್ಗೂಡಿ ಈ ಕ್ರಿಯೆಯಲ್ಲಿ ಪಾಲ್ಗೊಳ್ತಿದ್ರು. ಅದು ಒಂದು ಸಾಮೂಹಿಕವಾದ ಕ್ರಿಯೆ ಆಗಿತ್ತು. ಇದನ್ನು ಬಿಟ್ಟರೆ ಈ ಜನಪದ ರಂಗಭೂಮಿಯನ್ನು ಮುಂದುವರಿದ ಭಾಗವಾಗಿ ನಾವು ವೃತ್ತಿ ರಂಗಭೂಮಿ ಅಂತ ನೋಡ್ತೇವೆ. ಆ ವೃತ್ತಿ ರಂಗಭೂಮಿಯಲ್ಲಿ ಕಲಾವಿದರು ಈ ರೀತಿಯ ಅಭಿನಯವನ್ನು, ನಾಟಕವನ್ನು ಮಾಡೋದನ್ನು ತಮ್ಮ ವೃತ್ತಿಯಾಗಿ, ತಮ್ಮ ಉದ್ಯೋಗವಾಗಿ, ತಮ್ಮ ದ್ರವ್ಯ ಸಂಪಾದನೆಗೆ ಮುಖ್ಯವಾದಂಥ ಒಂದು ಕಸುಬಾಗಿ ಮಾಡಿಕೊಂಡು ಅದರಲ್ಲಿ ತೊಡಗಿಸ್ಕೊಳ್ತಾ ಇದ್ರು. ಇದು ವೃತ್ತಿ ರಂಗಭೂಮಿ ಅಂತ ಹೇಳ್ತಾರೆ. ಇವೆರಡಕ್ಕೂ ಭಿನ್ನವಾದದ್ದು ಹವ್ಯಾಸಿ ರಂಗಭೂಮಿ. ಈ ಹವ್ಯಾಸಿ ರಂಗಭೂಮಿಯಲ್ಲಿ ಕಲಾವಿದರು ದ್ರವ್ಯ ಸಂಪಾದನೆಗಾಗಿಯೂ ಮಾಡೋದಿಲ್ಲ, ಯಾವುದೋ ಧಾರ್ಮಿಕ ಚಟುವಟಿಕೆಗಾಗಿ ಸಾಮೂಹಿಕವಾಗಿ ಮಾಡುವಂಥದ್ದು ಅಲ್ಲ, ತಮ್ಮ ಮನಸ್ಸಂತೋಷಕ್ಕಾಗಿ ಯಾವುದೋ ಒಂದು ವಿಶೇಷವಾದ ಉದ್ದೇಶವನ್ನು ಇಟ್ಟುಕೊಂಡು ಜನರಿಗೆ ಏನೋ ಒಂದು ಅರಿವನ್ನು ಮೂಡಿಸೋಕ್ಕೋಸ್ಕರವಾಗಿ ವಿಶೇಷ ಸಿದ್ಧತೆಯೊಂದಿಗೆ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡುವಂತಹ ವಿಶಿಷ್ಟವಾದಂತಹ ಒಂದು ಪ್ರಯೋಗ. ಇಂಥದ್ದನ್ನು ಹವ್ಯಾಸಿ ರಂಗಭೂಮಿಯಲ್ಲಿ ನಾವು ಕಾಣ್ತೇವೆ. ಬಹಳ ಸ್ಥೂಲವಾಗಿ ಇದನ್ನು ವಿವರಿಸಿ ಹೇಳ್ತಾ ಇರೋದು. ಇವೆಲ್ಲದಕ್ಕೂ ಅವರದೇ ಆದಂತಹ ಭಿನ್ನ ಭಿನ್ನವಾದಂತಹ ವ್ಯಾಪ್ತಿಗಳಿವೆ. ಹಿಂದೆ ಜನಪದ ರಂಗಭೂಮಿಯಲ್ಲಿ ನಾನಾಗಲೇ ಹೇಳಿದಾಗೆ ಹಬ್ಬ ಹರಿದಿನ, ಜಾತ್ರೆ ಮುಂತಾದಂತಹ ಸಂದರ್ಭಗಳಲ್ಲಿ ಜನಗಳೆಲ್ಲ ಒಟ್ಟು ಸೇರಿಕೊಂಡು ಎಲ್ಲರೂ ಒಟ್ಟಿಗೆ ಆಡೋರು, ಹಾಡೋರು, ಕುಣಿಯೋರು, ಎಲ್ಲರೂ ಭಾಗವಹಿಸೋರು. ಆ ರೀತಿ ಅಲ್ಲಿ ಆಡುವವ ನೋಡುವವ ಅನ್ನುವಂಥ ಪ್ರತ್ಯೇಕತೆ ಇರಲಿಲ್ಲ. ಅದೇ ಮುಂದುವರೆದ ಭಾಗದಲ್ಲಿ ನಾವು ನೋಡಿದಾಗ ಮಾಡುವವರು ಬೇರೆ, ನೋಡೋರು ಬೇರೆ. ನಾವು ಗಮನಿಸ್ತೇವೆ ಅದನ್ನು, ಆರ್ಟಿಸ್ಟ್ ಆ್ಯಂಡ್ ಆಡಿಯನ್ಸ್, ಕಲಾವಿದರು ಪ್ರೇಕ್ಷಕರು ಅನ್ನೋ ಭಾಗ ಮುಂದೆ ಬರುತ್ತೆ. ಅದನ್ನು ಮುಂದುವರೆದ ಭಾಗಕ್ಕೆ ಬಂದಾಗ ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಮಗೆ ಗೊತ್ತಾಗುತ್ತೆ, ಪಾಶ್ಚಾತ್ಯ ರಂಗಭೂಮಿಯ ಪ್ರಭಾವದಿಂದ ನಮ್ಮಲ್ಲಿ ಇಂತಹ ಕಲೆಗಳನ್ನು ಪ್ರದರ್ಶಿಸೋದಕ್ಕೆ ವಿಶೇಷವಾದಂತಹ ರಂಗಮಂದಿರಗಳು ಸಿದ್ಧವಾದವು. ಇದನ್ನು ಚಿತ್ರ ಚೌಕಟ್ಟಿನ ರಂಗಮಂದಿರ, ಪ್ರೊಸೀನಿಯಂ ಥಿಯೇಟರ್ ಅಂತ ಕರೀತಾರೆ. ಈ ಚಿತ್ರ ಚೌಕಟ್ಟಿನ ರಂಗಮಂದಿರದಲ್ಲಿ ಕಲೆಯನ್ನು ಪ್ರದರ್ಶಿಸುವಂತಹ ಕಲಾವಿದರು ಒಂದು ಕಡೆ ಇರ್ತಾರೆ, ಬೆಳಕಿನಲ್ಲಿರ್ತಾರೆ, ಅದನ್ನು ನೋಡುವಂತಹ ವೀಕ್ಷಕರು ಇನ್ನೊಂದು ಕಡೆ ಇರ್ತಾರೆ, ಕತ್ತಲಲ್ಲಿರ್ತಾರೆ. ಇಲ್ಲಿ ಮಾಡುವ ನೋಡುವ ಬೇರೆ ಬೇರೆ ಕ್ರಿಯೆಗಳು, ಎರಡು ಸೆಪರೇಟ್, ಎರಡು ಬೇರ್ಪಡಿಸಿದಂತಹ ಒಂದು ಕ್ರಿಯೆಯಾಗಿ ನಾವು ನೋಡ್ತೇವೆ. ಮುಂದೆ ಆಧುನಿಕ ತಂತ್ರಜ್ಞಾನ ಬೆಳೆದ ಹಾಗೆ ಈ ನಾಟಕ ಕಲೆಯಲ್ಲಿ ಹೊಸ ಹೊಸ ಆವಿಷ್ಕಾರಗಳಾದವು. ಕೇವಲ ಏನೋ ಹೇಳಬೇಕಾದ ವಿಷಯಗಳನ್ನು ಹೇಳೋದಲ್ಲ, ಅದಕ್ಕೆ ವಿಶೇಷವಾದ ತರಬೇತಿಯನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನಿಸಿದ್ರು. ನಾಟಕದಲ್ಲಿ ನಿರ್ದೇಶಕ ಅನ್ನೋನು ಪ್ರಧಾನವಾದ, ನಾಟಕಕಾರನಿಗೆ ವಿಶೇಷವಾದ ಗೌರವ ಸಿಕ್ತು. ನಾಟಕದ ವಿವಿಧ ಆಯಾಮಗಳಾದ ರಂಗಸಜ್ಜಿಕೆ, ಬೆಳಕಿನ ವಿನ್ಯಾಸ, ಮುಖವರ್ಣಿಕೆ, ಹೀಗೆ ವಿವಿಧ ಆಯಾಮಗಳಿಗೆ ಬಹಳ ವಿಶೇಷವಾದಂತಹ ಆಸಕ್ತಿಯನ್ನು ತೋರಿಸ್ಕೊಂಡು ನಾಟಕ ಅನ್ನುವಂಥದ್ದು ಬಹಳ ಒಂದು ಸೂಕ್ಷ್ಮವಾದ ಕಲಾ ಪ್ರಕಾರವನ್ನಾಗಿ ಸೃಷ್ಟಿಸಿದರು. ಇವತ್ತಿನ ದಿನ ಈ ನಾಟಕ ತರಬೇತಿಗೋಸ್ಕರವಾಗಿ ಅಭಿನಯ, ಪ್ರಸಾದನ, ವೇಷಭೂಷಣಗಳ ಸಿದ್ಧತೆ, ರಂಗಸಜ್ಜಿಕೆ, ಈ ರೀತಿಯ ವಿವಿಧ ಆಯಾಮಗಳಿಗೆ ವಿಶೇಷವಾದಂತಹ ತರಬೇತಿಯನ್ನು ನೀಡುವಂತಹ ಸಂಸ್ಥೆಗಳು, ಶಾಲಾ ಕಾಲೇಜುಗಳು ಇವೆಲ್ಲ ಈಗ ಆರಂಭವಾಗಿವೆ. ರಾಷ್ಟ್ರಮಟ್ಟದಲ್ಲಿ NST ಅಂತಹ ಸಂಸ್ಥೆ ಇದೆ, ರಾಜ್ಯದಲ್ಲಿ ನೀನಾಸಂನಂತಹ ರಂಗಾಯಣದಂತಹ ಸಂಸ್ಥೆಗಳಿವೆ. ಇಲ್ಲೆಲ್ಲ ತರಬೇತಿ ಪಡೆದಂತಹ ಜನಗಳು ಇವತ್ತು ಈ ನಾಟಕವನ್ನು ಅತ್ಯಂತ ಪರಿಶ್ರಮದಿಂದ ಬಹಳ ಕಲಾತ್ಮಕವಾಗಿ ರೂಪಿಸ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಬಹಳ ಸ್ವಾರಸ್ಯದ ಇನ್ನೊಂದು ಅಂಶವನ್ನು ಇಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ನೋಡಿ, ಆಗಲೇ ಹೇಳಿದಾಗೆ ಜನಪದ ರಂಗಭೂಮಿಯಲ್ಲಿ ಜನರ ಮಧ್ಯೆ ಬಯಲಿನಲ್ಲಿ ಹುಟ್ಟಿಕೊಂಡ ನಾಟಕ ನಿಧಾನವಾಗಿ ಸೂಕ್ಷ್ಮತೆಯನ್ನು ಪಡ್ಕೊಂಡು
ವಿಶೇಷವಾದ ರಂಗಮಂದಿರವನ್ನು ಪ್ರವೇಶಿಸಿ ಚಿತ್ರ ಚೌಕಟ್ಟಿನ ರಂಗಮಂದಿರದಲ್ಲಿ ಪ್ರದರ್ಶನಗೊಳ್ತಿತ್ತು. ಬೆಳೀತಾ ಬೆಳೀತಾ ಆ ಪ್ರದರ್ಶನಗಳು ಬೇರೆ ಬೇರೆ ಕಾರಣದಿಂದಾಗಿ ದುಬಾರಿಯಾಗೋಕ್ಕೆ ಶುರುವಾಯಿತು. ಆ ನಾಟಕ ನೋಡೋರು ಸಿದ್ಧ ಪ್ರೇಕ್ಷಕರಾಗಿದ್ದರು. ಹೀಗಾಗಿ ಆ ನಾಟಕ ನೋಡೋಕ್ಕೆ ಬರೋರಿಗೆ ಒಂತಿಗೆಯನ್ನು ಅವರಿಂದ ವಸೂಲಿ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ನಾಟಕ ನೋಡಬೇಕು ಅಂದರೆ ಹಣ ಕೊಡೋಕ್ಕೆ ಸಾಧ್ಯ ಇದ್ದವ್ರು ಮಾತ್ರ ನಾಟಕ ನೋಡೋಕ್ಕೆ ಸಾಧ್ಯ ಆಯಿತು. ಅತ್ಯಾಧುನಿಕವಾದ ಈ ನಾಟಕಗಳನ್ನು ಎಲ್ಲೆಂದರಲ್ಲಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಸುಸಜ್ಜಿತವಾದ ರಂಗಮಂದಿರಗಳೇ ಬೇಕಾಯಿತು. ಹೀಗಾಗಿ ನಾಟಕ ನೋಡೋದು ಎಲ್ಲರಿಗೂ ಸಾಧ್ಯ ಇಲ್ಲ, ಯಾರೋ ಕೆಲವ್ರಿಗೆ ಮಾತ್ರ. ಅದಕ್ಕೆ ಸಮಯ ಇರಬೇಕು, ಹಣ ಇರಬೇಕು, ಅಷ್ಟು ದೂರ ಹೋಗೋದಕ್ಕೆ ವ್ಯವಧಾನ ಇರಬೇಕು. ಅಂಥವ್ರು ಮಾತ್ರ ಯಾವುದೋ ಕೆಲವೇ ಆಯ್ದ ರಂಗಮಂದಿರಗಳಲ್ಲಿ ಪ್ರಸ್ತುತಪಡಿಸೋ ನಾಟಕ ಮಾತ್ರ ನೋಡೋಕ್ಕೆ ಸಾಧ್ಯ ಅನ್ನೋ ಸ್ಥಿತಿ ಬಂತು. ಅಂದರೆ ಎಲೈಟ್ ಮಂದಿ, ಕೆಲವೇ ಮಂದಿ, ಆಯ್ದ ಮಂದಿಗೆ ಮಾತ್ರ, ಸಾರ್ವತ್ರಿಕ ಅಲ್ಲ ಅನ್ನೋ ಸ್ಥಿತಿ ಮುಟ್ಟೋಯಿತು. ಅಂತಹ ಸಂದರ್ಭದಲ್ಲಿ ನಾಟಕ ಇದ್ದಲ್ಲಿಗೆ ಪ್ರೇಕ್ಷಕರಲ್ಲ, ಪ್ರೇಕ್ಷಕರು ಇದ್ದಲ್ಲಿಗೆ ನಾಟಕ ಹೋಗಬೇಕು ಅನ್ನೋ ಒಂದು ಹೊಸದಾದಂತಹ ಇನ್ನೊಂದು ಸಿದ್ಧಾಂತದೊಂದಿಗೆ ನಾಟಕ ಮತ್ತೆ ಬೀದಿಗೆ ಬಂತು. ಇದೊಂದು ಬಹಳ ದೊಡ್ಡ ಆಂದೋಲನ, ಬೀದಿ ನಾಟಕಗಳು ಅಂತ ಕೇಳ್ತೀವಿ ನಾವು. ನಾಟಕಗಳಲ್ಲಿ ಈ ಹಿಂದೆ ರಂಗ, ನಮ್ಮ ಜನಪದ ರಂಗಭೂಮಿಯಲ್ಲಾಗಲಿ ಹವ್ಯಾಸಿಯಲ್ಲಾಗಲಿ ನಾವೆಲ್ಲ ಮುಖ್ಯವಾಗಿ ಏನು ಕಾಣ್ತಾ ಇದ್ವಿ, ಪೌರಾಣಿಕ ನಾಟಕಗಳು, ಐತಿಹಾಸಿಕ ನಾಟಕಗಳು, ಸಾಮಾಜಿಕ ನಾಟಕಗಳು, ಮುಂದುವರೆದ ಭಾಗವಾಗಿ ಕೆಲವು ಅಸಂಗತ ನಾಟಕಗಳು ಇಂಥದ್ದು ಮಾತ್ರ ಕಾಣ್ತಾ ಇದ್ವಿ. ಆಮೇಲೆ ಅಲ್ಲಿಯೇ ಕುಸುರಿಗಾರಿಕೆಗಳು ಶುರು ಮಾಡಿಕೊಂಡು ಬೇಕಾದ ನಾಟಕಗಳು ಸಿಕ್ಕಲಿಲ್ಲ ಅನ್ನೋ ಕಾರಣಕ್ಕೆ ಸಾಹಿತ್ಯದ ಕವಿತೆಗಳನ್ನು, ಕಾದಂಬರಿಯನ್ನು, ಕಥೆಯನ್ನು, ಅಷ್ಟೇ ಯಾಕೆ ಯಾವುದೋ ಒಂದು ತುಣುಕು ಸುದ್ದಿಯ ಒಂದು ಮಾಹಿತಿಯನ್ನು ಪಡ್ಕೊಂಡು ಒಳ್ಳೆಯ ತಜ್ಞ ನಿರ್ದೇಶಕರು ಅದ್ಭುತವಾದಂತಹ ಕಲಾ ಪ್ರದರ್ಶನಗಳನ್ನು ನಾಟಕಗಳಾಗಿ ಪರಿವರ್ತಿಸೋಕ್ಕೆಲ್ಲ ಆರಂಭಿಸಿದರು. ಇದಕ್ಕೆ ಭಿನ್ನವಾಗಿ ಇವತ್ತಿನ ತುರ್ತನ್ನು ಅರ್ಥ ಮಾಡಿಕೊಂಡು ಜನಕ್ಕೆ ತೀರಾ ಮುಖ್ಯವಾದ ವಿಷಯಗಳನ್ನು ಅವರಿದ್ದಲ್ಲಿಗೆ ಹೋಗಿ ಮುಟ್ಟಿಸುವ ಉದ್ದೇಶದಿಂದ ಬೀದಿ ನಾಟಕ ಹುಟ್ಕೊಂತು. ಹೀಗಾಗಿ ರಂಗಮಂದಿರದಿಂದ ನಾಟಕ ಬೀದಿಗೆ ಬಂತು. ಇದಕ್ಕೆ ದೊಡ್ಡ ಇತಿಹಾಸನೇ ಇದೆ. ಯಾವುದೋ ಒಂದು ಸೂಕ್ಷ್ಮವನ್ನು ಮಾತ್ರ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಜಾಗತಿಕ ಮಟ್ಟದಲ್ಲಿ ಈ ಬೀದಿ ರಂಗಭೂಮಿ ಎನ್ನುವಂಥದ್ದು, ಸ್ಟ್ರೀಟ್ ಥಿಯೇಟರ್ ಅನ್ನುವಂಥದ್ದು ಒಂದು ದೊಡ್ಡ ಆಂದೋಲನ, ಒಂದು ಕ್ರಾಂತಿ ಮಾಡಿಬಿಡ್ತು. ಒಂದು ಕಾಲಕ್ಕೆ ಇದು ಪ್ರತಿಭಟನೆಯ ಬೀಜ ಅಂತ ಅನ್ನಿಸ್ಕೊಂತು. ಪೋಲೆಂಡಿನ ಗ್ರಾಟೋಸ್ಕಿ ಹೇಳ್ತಾ ಇದ್ದಂತಹ ರಿಕ್ತ ರಂಗಭೂಮಿ ಪೂರ್ ಥಿಯೇಟರ್ ಅಂತ ಹೇಳ್ತಾರಲ್ಲ, ಅದರ ಲಕ್ಷಣಗಳನ್ನು ಮೈಗೂಡಿಸ್ಕೊಂಡು ಕಡಿಮೆ ವೆಚ್ಚದಲ್ಲಿ ಸಾಧಾರಣ ಪರಿಕರಗಳಲ್ಲಿ ಎಲ್ಲೆಂದರಲ್ಲಿ ಬಹಳ ಅಲ್ಪಾವಧಿಯಲ್ಲಿ ಜನರಿಗೆ ಮುಟ್ಟಿಸೋದಕ್ಕೆ ಈ ನಾಟಕಗಳು ಸಿದ್ಧಗೊಳ್ತಿದ್ದವು. ಆಡಳಿತಾರೂಢ ಜನಗಳ ಭ್ರಷ್ಟಾಚಾರ, ಅಲ್ಲಿರುವಂತಹ ಅವ್ಯವಸ್ಥೆ, ಇವುಗಳನ್ನು ಜನರಿಗೆ ಮನವರಿಕೆ ಮಾಡಿಕೊಡೋದಕ್ಕೆ, ಅದರ ವಿರುದ್ಧವಾಗಿ ಜನರನ್ನು ಎತ್ತಿ ಕಟ್ಟೋದಕ್ಕೆ ಒಂದು ರೀತಿಯ ಪ್ರತಿಭಟನೆಯ ಬೀಜಗಳಾಗಿ ಇಂತಹ ಬೀದಿ ನಾಟಕಗಳು ಹುಟ್ಟಿಕೊಂಡು ಸುಮಾರು ಒಂದು 10-20 ವರ್ಷಗಳ ಕಾಲ ಜಗತ್ತಿನಾದ್ಯಂತ ಒಂದು ದೊಡ್ಡ ಒಂದು ಕಂಪನವನ್ನು ಉಂಟು ಮಾಡಿಬಿಟ್ಟು ಆಸನಾರೂಢ ಅಧಿಕೃತ ಅಧಿಕಾರದಲ್ಲಿರೋ ಜನಗಳಿಗೆ ಆಸನ ಕಂಪನವಾಗೋಯಿತು. ಅಯ್ಯೋ, ಈ ನಾಟಕಗಳಾದರೆ ಏನಾಗುತ್ತೆ ಅನ್ನೋ ರೀತಿಗೆ ಅದನ್ನು ಬ್ಯಾನ್ ಮಾಡುವ, ಅದರಲ್ಲಿ ಅಭಿನಯಿಸುವ ಜನಗಳಿಗೆ ಶಿಕ್ಷಿಸುವಂತಹ ಪ್ರಯತ್ನಗಳೆಲ್ಲ ಎಲ್ಲ ಕಡೆ, ಕರ್ನಾಟಕವು ಒಳಗೊಂಡಂತೆ ಜಗತ್ತಿನಾದ್ಯಂತ ನಡೆದದ್ದನ್ನು ನಾವು ಉದಾಹರಣೆ ಸಹಿತ ಹೇಳ್ಬೋದು. ಇದಲ್ಲದೆ ಇನ್ನು ನಾಟಕ ಪ್ರಕಾರದ ಬಗ್ಗೆ ಇನ್ನೊಂದೆರಡು ಅಂಶಗಳನ್ನು ಹೇಳೋದಾದರೆ, ನಾನಾಗಲೇ ಹೇಳಿದಾಗೆ ಬಯಲಿನಲ್ಲಿ ಜನರ ಮಧ್ಯೆ ನಾಟಕ ಆರಂಭ ಆಗ್ತು. ಆಮೇಲೆ ಒಂದು ಅಚ್ಚುಕಟ್ಟಾದ ರಂಗಮಂದಿರದ ಒಳಗೆ ಸೇರಿಕೊಂಡು ಅಲ್ಲಿ ನಾಟಕ ಪ್ರದರ್ಶನಗೊಳ್ತಿತ್ತು. ನಂತರ ರಂಗಮಂದಿರವನ್ನು ಬಿಟ್ಟು ಬೀದಿಗೆ ಬಂದು ಜನ ಇದ್ದ ಕಡೆ ನಾಟಕ ಪ್ರದರ್ಶನ ಆಗ್ತಾಯಿತ್ತು. ಮತ್ತೆ ಹೊಸ ಹೊಸ ಪ್ರಯೋಗಗಳು ಶುರುವಾದವು. ಲಾರಿ ನಾಟಕ, ಒಟಾರ ನಾಟಕ, ಹಾಡಿ ನಾಟಕ, ಈ ನಾಟಕದ ಪ್ರಭೇದಗಳನ್ನು ಸೂಕ್ಷ್ಮ, ಈ ಒಂದೊಂದಕ್ಕೂ ಅದರದೇ ಆದ ಇತಿಹಾಸ ಇದೆ, ಬಹಳ ವಿಶೇಷವಾಗಿ ಗಮನಿಸಬೇಕು. ಒಂದು ಲಾರಿಯಲ್ಲಿ ಸಿದ್ಧಪಡಿಸಿದ ರಂಗಸಜ್ಜಿಕೆಯೊಂದಿಗೆ ಕಲಾವಿದರು ಯಾವುದೋ ಒಂದು ಜನನಿಬಿಡ ಪ್ರದೇಶಕ್ಕೆ, ಒಂದು ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ, ಶಾಲಾ ಕಾಲೇಜುಗಳಿರೋ ಜಾಗ, ಇಂತಹ ಸಾರ್ವಜನಿಕ ಜಾಗಕ್ಕೆ ಬಂದು ಅಲ್ಲಿ ಲಾರಿಯನ್ನು ನಿಲ್ಲಿಸಿ ಅಲ್ಲಿ ಸಿದ್ಧಪಡಿಸಿದ ವೇದಿಕೆಯ ಮೇಲೆ ಪ್ರೇಕ್ಷಕರನ್ನ ಉದ್ದೇಶಿಸಿ ನಾಟಕವನ್ನು ಪ್ರದರ್ಶಿಸೋರು. ಅದು ಮಾಡಿಕೊಂಡು ಮತ್ತೆ ಇನ್ನೊಂದು ಪ್ರದೇಶಕ್ಕೆ ಲಾರಿ ಸಹಿತ ಅವರು ಹೊರಟೋಗ್ಬಿಡೋರು. ಅಂದರೆ ಒಂಥರ ಥಿಯೇಟರ್ ಆನ್ ವೀಲ್ಸ್, ನಾಟಕ ಬೇರೆ ಬೇರೆ ಕಡೆ ಸಂಚಾರ ಮಾಡೋಕ್ಕೆ ಶುರು ಮಾಡಿತು. ಇವತ್ತಂತೂ ನಾವು ಕನ್ನಡಿಗರು ಬಹಳ ಹೆಮ್ಮೆ ಪಡೋ ಹಾಗೆ ನಮ್ಮಲ್ಲಿ ಅತ್ಯಂತ ಶ್ರೇಷ್ಠ ನಾಟಕಕಾರರಿದ್ದಾರೆ, ಕಲಾವಿದರಿದ್ದಾರೆ, ನಿರ್ದೇಶಕರಿದ್ದಾರೆ. ಊಹಿಸೋಕ್ಕೂ ಸಾಧ್ಯ ಇಲ್ಲ ಅನ್ನೋ ಹಾಗೆ ಈ ಹಿಂದೆ
ಸಿದ್ಧಲಿಂಗಯ್ಯನವರು ಅಲ್ಲೇ ಕುಂತವರೆ ಅನ್ನೋ ಖಂಡಕಾವ್ಯವನ್ನು, ಕುವೆಂಪು ಅವರ ಕರಿಸಿದ್ದ ಅನ್ನುವಂಥ ಒಂದು ಕವನವನ್ನು ನಾಟಕ ಮಾಡ್ತಾರೆ ಅಂದರೆ ಎಲ್ಲರೂ ಹುಬ್ಬೇರಿಸ್ತಿದ್ರು. ಇವತ್ತು ಹೇಗಾಗಿದೆ ಅಂದರೆ, ಕಾರಂತರ ಮೂಕಜ್ಜಿಯ ಕನಸುಗಳ, ದೇವನೂರು ಮಹಾದೇವರ ಕುಸುಮಬಾಲಿಯಂತಹ ಕಠಿಣವಾದಂತಹ ಸಾಮಾನ್ಯರಿಗೆ ಬಹಳ ಕಷ್ಟ ಪರಿಗ್ರಹಿಸೋದು ಅನ್ನೋದಕ್ಕೆ ಅನ್ನುವಂತಹ ಕಾದಂಬರಿಯನ್ನು ಅಷ್ಟೇ ಏಕೆ, ಈಗ ಬಹಳ ಸುದ್ದಿ ಮಾಡ್ತಾ ಇರುವಂಥ ಬೆಂಗಳೂರಿನಲ್ಲಿ ಪ್ರದರ್ಶನಗೊಳ್ತಾ ಇರುವಂತಹ ಕುವೆಂಪು ಅವರ ಬೃಹತ್ ಕಾದಂಬರಿ ಮಲೆಗಳಲ್ಲಿ ಮದುಮಗಳು ಅನ್ನೋದು ಕೂಡ ಈಗ ನಾಟಕ ರೂಪದಲ್ಲಿ ಪ್ರದರ್ಶನಗೊಳ್ತಾ ಇದೆ. ಹೀಗಾಗಿ ಈ ನಾಟಕ ಕ್ಷೇತ್ರ ಅನ್ನುವಂಥದ್ದು ಹೊಸ ಹೊಸ ಪ್ರಯೋಗಗಳಿಗೆ ತನ್ನನ್ನು ತೆರೆದುಕೊಂಡಿದೆ, ಹೊಸ ಹೊಸ ಸಾಧ್ಯತೆಗಳನ್ನು ತೋರಿಸ್ಕೊಟ್ಟಿದೆ, ರಂಜನೆಯ ಜೊತೆಗೆ ಜನಕ್ಕೆ ಒಂದು ಅರಿವನ್ನು ಮೂಡಿಸುವಂಥ, ತಿಳುವಳಿಕೆಯನ್ನು ಕೊಡುವಂತಹ, ಬುದ್ಧಿಯನ್ನು ವಿಸ್ತರಿಸುವ ಕೆಲಸ ಮಾಡ್ತಾ ಇದೆ. ಇವತ್ತು ಜಾಗತಿಕ ಮಟ್ಟದಲ್ಲಿ ನಮ್ಮ ಕನ್ನಡ ರಂಗಭೂಮಿ ಬಹಳ ಹಿರಿಮೆ ಗರಿಮೆಗಳನ್ನು ಸಾಧಿಸ್ಕೊಂಡು ನಾವು ಹೆಮ್ಮೆ ಪಡೋ ಸ್ಥಿತಿಯಲ್ಲಿದೆ. ರಂಗಭೂಮಿ ಸಮಾಜಕ್ಕೆ ನೀಡ್ತಾ ಇರುವಂತಹ ಕೊಡುಗೆ ಅಪಾರವಾದದ್ದು. ಅದಕ್ಕಾಗಿಯೇ ಪ್ರಖ್ಯಾತ ಜಗತ್ಪ್ರಸಿದ್ಧ ನಾಟಕಕಾರ ತತ್ವಶಾಸ್ತ್ರಜ್ಞ ಬರ್ನಾರ್ಡ್ ಶಾ ಹೇಳಿದ ಮಾತಿನೊಂದಿಗೆ ನಾನು ಇದನ್ನು ಮುಕ್ತಾಯಗೊಳಿಸ್ತೇನೆ. ಅವನು ಹೇಳ್ತಾನೆ, ಈ ರಂಗಭೂಮಿಯಲ್ಲಿ ಪ್ರದರ್ಶನಗೊಳ್ಳುವಂತಹ ಈ ನಾಟಕ ಮತ್ತಿತರ ಕಲೆಗಳ ವೈಶಿಷ್ಟ್ಯ ಏನು ಅಂದರೆ, ಎಷ್ಟು ಶ್ರೇಷ್ಠ ಅಂದರೆ, ಇಟ್ ಡಸಂಟ್ ಮ್ಯಾಟರ್ ಇಫ್ ಯು ಡೋಂಟ್ ಗೋ ಟು ಚರ್ಚ್ ಬಟ್ ಡೋಂಟ್ ಮಿಸ್ ದ ಥಿಯೇಟರ್. ದೇಗುಲಗಳಿಗೆ ಹೋಗದಿದ್ದರೂ ಚಿಂತೆ ಇಲ್ಲ, ರಂಗಮಂದಿರಗಳಿಗೆ ಭೇಟಿ ಕೊಡಿ ಅನ್ನೋ ಮಾತು ಹೇಳ್ತಾನೆ. ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ರಂಗಮಂದಿರದ ವೈಶಿಷ್ಟ್ಯ ಏನು, ಅಲ್ಲಿ ಪ್ರದರ್ಶನಗೊಳ್ಳುವ ನಾಟಕದ ವಿಶೇಷತೆ ಏನು ಅಂತ ನಮಗೆ ಅರ್ಥ ಆಗುತ್ತೆ. ಅಂತಹ ವಿಶಿಷ್ಟ ನಾಟಕಗಳು ನಮ್ಮ ಕನ್ನಡದಲ್ಲಿ ಈಗ ಆಗ್ತಾ ಇದೆ. ನಾವು ಭಾಗ್ಯಶಾಲಿಗಳು ಅನ್ನೋ ಮಾತಿನೊಂದಿಗೆ ನಾನು ಮುಕ್ತಾಯ ಮಾಡ್ತೀನಿ.